ಮಾಡೋದು ಅಲ್ವಾ ನೋಡಿ. ಇಲ್ಲ ಮುಂದಿನ ಪೀಳಿಗೆಗೆ ಗೊತ್ತಾಗೋದು ಹೆಂಗೆ ಅಲ್ವಾ? ಏನ್ ಆಯಲ್ಲ ತಾನೆ? ಅದಾಯುತ್ತದ್ದು ಯಾವ್ದು ಇನ್ನೊಂದು ಇದೆಯಲ್ಲ. ಎಷ್ಟು 15 ದಿನ ಅನ್ನ ಇದು? ಒಂದೇ ಸಲ ಹಾಲು ಕುಡಿಯೋದ ಈಗ ಸಾಯಂಕಾಲ ಒಂದೇ ಬೆಳಿಗ್ಗೆ ಬೆಳಿಗ್ಗೆ ಒಂದ್ಸಲ. ಈಗ ಮೈಯೆಲ್ಲ ತೊಳಿತಿದ್ರೆ ಹಸುವಿಗೆ ಕ್ಲೀನ್ ಆಗಿದೆ. ಹದಿನೈದು ದಿನ ಅಲ್ವಾ ಈಗ? ಯಾಕೆ ಈ ಕಡೆ ಈ ಕಡೆ ಬಿಡ್ತೀರಾ? ತಾಯಿಗೋಸ್ಕರ ಕಾಯ್ತಿರುತ್ತಲ್ವ ಮಗು, ತಾಯಿಗೋಸ್ಕರ ಮಗು ಕಾಯ್ತಾ ಇರುತ್ತಲ್ವ? ಅಷ್ಟೇನಾ ಹಾಲು? ಹಾಲು ಅಷ್ಟೇನಾ ಕುಡಿಯೋದು? ಈಗ ನೀವು ಕರೀತೀರಾ? ಕರ್ದಾದ್ಮೇಲೆ ನೀವು ಅದೇ ಅದಕ್ಕೆ ಬಿಡ್ತೀರ? ಮನೆಗೆ ಮನೆಗೂ ಸ್ವಲ್ಪ ಬೇಕಲ್ವಾ? ಎಷ್ಟು ಬೆಳಿಗ್ಗೆ 1 ಲೀಟ್ರ್ ಸಾಯಂಕಾಲ 1 ಲೀಟ್ರ್ ಕೊಡುತ್ತಾ? ಹಾಲು ಕರಿಯೋದೆಲ್ಲ ಹೇಳ್ಕೊಡ್ಬೇಕು ಈಗ ಮುಂದಿನ ಪೀಳಿಗೆಗೆ ಹಾಲು ಹೆಂಗ್ ಕರಿಬೇಕು ಅಂತ. ಹಗ್ಗ ಬಂತು ಅಲ್ಲ, ಹಗ್ಗ 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 ತೆಗಿರಿ ಸ್ವಲ್ಪ. ಸ್ವಲ್ಪ ಹಗ್ಗ ತೆಗಿರಿ ನೋಡಿ. ನೋಡಿ ತಾಯಿ ಮಗುಗೆ ಹಾಲು
ಕುಡಿಸ್ಬಿಟ್ರೆ ಎಷ್ಟು ಸಂತೃಪ್ತಿ. ಇವು ಬೇರೆ ಹಸುನಾ? ಇವು ಹಾಲು ಜಾಸ್ತಿ ಕೊಡ್ತವೆ. ನಾನು ಶೆಟ್ಟಿ ಹೇಳಿ ಸುಮಾರು ಹುಡುಗಿ ಹಾಕಿದ್ದೀನಿ. ನಿಮ್ಮ ಅಜ್ಜ ಮರ್ತು ಜಾಸ್ತಿ ಹಾಕಿದ್ದೀನಿ, ನೋಡಿಲ್ಲ ನೀವು. ಇಲ್ಲ ಅದೆಲ್ಲ ಇರುತ್ತೆ, ಯಾರು ಬೇಕಾದ್ರೆ ನೋಡ್ಬೋದು, ಇಡೀ ಜಗತ್ತು ನೋಡ್ಬಿಡುತ್ತೆ ಅವಾಗ. ಕರೆಕ್ಟ್ ಇವತ್ತಿಗೆ 15 ದಿನ ಅಲ್ವಾ? ನೋಡಿ ಹಳ್ಳಿ ಕಾರ್ ಹಸು, ಹಳ್ಳಿ ಕಾರ್ ಕರ ಶೆಟ್ಟಿ ಹಳ್ಳಿ ಅಜ್ಜಮ್ಮ.
ಒಂದೊಂದು ಕೊಟ್ಟಿದ್ರೆ ಸಾಡಿ.